ಅದಕ್ಕೆ ಸ್ಪಷ್ಟವಾದ ಕಾರಣ ನನಗನಿಸುವುದು, ಜೀವನದ ಪ್ರಮುಖವಾದಂಥ ಸಮಸ್ಯೆಗಳನ್ನು, ಪ್ರಮುಖವಾದಂಥ ಅನುಭವಗಳನ್ನು ಈ ಕಾದಂಬರಿಗಳು ಕೊಡ್ತವೆ. ಒಂದು ಕಾದಂಬರಿಯಾಗಲಿ, ಯಾವುದೇ ಒಂದು ಸಾಹಿತ್ಯ ಕೃತಿಯಾಗಲಿ, ಬರೀ ಸಾಹಿತ್ಯ ಕೃತಿ ಮಾತ್ರವಲ್ಲ, ತತ್ವಶಾಸ್ತ್ರದ ಕೃತಿಯಾಗಬಹುದು, ಸೈಕಾಲಜಿ ಕೃತಿಯಾಗಬಹುದು, ಸಮಾಜಶಾಸ್ತ್ರದ ಕೃತಿಯಾಗಬಹುದು, ಯಾವುದೇ ಕೃತಿಯಾಗಲಿ, ಜೀವನದ ಆಳವಾದ ಸತ್ಯಗಳನ್ನು ಯಾವ ಕೃತಿ ವ್ಯಕ್ತಪಡಿಸುತ್ತೋ ಆ ಕೃತಿ ದಶಕಗಳ ಕಾಲವೂ ಬದುಕುತ್ತೆ, ಶತಮಾನಗಳ ಕಾಲವೂ ಬದುಕುತ್ತೆ. ಅವು ಇಲ್ಲದೆ ನಾವು ಬರೀ ಚಮತ್ಕಾರದಿಂದ ಕೃತಿ ರಚನೆ ಮಾಡ್ತೀವಿ ಅಥವಾ ಯಾವುದೋ ಒಂದು ಚಾಲ್ತಿಯಲ್ಲಿ ಇರುವಂಥ ಒಂದು ವಿಧಾನದಲ್ಲಿ ನಾನು ಕೃತಿ ರಚನೆ ಮಾಡಿಬಿಟ್ಟು ನನ್ನ ದುಡಿಯೋರ ಕೈಲಿ ಒಂದು ಸ್ವಲ್ಪ ಶಹಬಾಸ್ ಅಂತ ಅನ್ನಿಸ್ಕೊಳ್ತೀನಿ ಅಂತ ನಾವು ಬರೆಯಕ್ಕೆ ಹೋದರೆ ಆ ಕೃತಿ ಹೆಚ್ಚು ದಿವಸ ಬದುಕೋದಿಲ್ಲ.